ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ ಯಾರಂತ ಹೇಳ್ಬಿಡ್ರಿ. ಈಗ ಬಿಜೆಪಿ ಅವರು ಜೆ ಡಿ ಎಸ್ ನ ಎ ಟೀಮ್ ಆಗ್ಬಿಟ್ಟಿದ್ದಾರೆ. ಎಲ್ಲಿದ್ದಾರೆ ಸರ್ ಈಗ ಜೆ ಡಿ ಎಸ್ ಬಿಜೆಪಿ ಅವರು ಮೈತ್ರಿ ಮಾಡ್ಕೊಂಡ್ರು ಒಪ್ಪ ಜೆ ಡಿ ಎಸ್ ಲೀಡರ್ ಇಲ್ಲಿಂದ ಹೋದ್ರ ಬರೀ ನಾಲ್ಕು ಜನ ಕುಟುಂಬದವರು ಹೋದ್ರು ಮಾಡ್ಕೊಂಡು ಬಂದ್ರು. ಫೋನ್ ಬಿಜೆಪಿ ಲೀಡರ್ ಅನ್ನ ಹೋದ್ರ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ ಹೋದ್ರೇನ್ರಿ, ಮಾಜಿ ಮುಖ್ಯಮಂತ್ರಿ ಹೋದ್ರೇನ್ರಿ, ಮಾಜಿ ಮೇಲ್ಮನೆ ನಾಯಕರು ಹೋದ್ರೇನ್ರಿ, ಯಾರು ಹೋಗಿದ್ದಾರೆ? ಯಾವ ವಿಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾಯಕತ್ವದ ಕೊರತೆ ಇದೆ ಅಲ್ಲಿ. ದೇರ್ ಇಸ್ ಬಿಜೆಪಿ ಲೀಡರ್ಲೆಸ್, ಜೆ ಡಿ ಎಸ್ ಇಸ್ ಪೀಪಲ್ಲೆಸ್. ಸರ್, ಬಿಜೆಪಿ ನಾಯಕರಂತ ಅಶ್ವಥ್ ನಾರಾಯಣ ಅವ್ರು ಇರ್ತಾರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಅವ್ರನ್ನ ಕಾಣ್ತಾರೆ. ಇಲ್ಲ, ಯಾರಿದ್ರು, ಯಾರು ಹೇಳಿ ಅವರು? ಬಿಜೆಪಿ ಬಿಜೆಪಿ ಇಲ್ಲ, ಯಾರಿದ್ರು ಅವ್ರ ಸ್ಥಾನ ಏನಾದ್ರು ಸಚಿವರಿಗಿಂತ ಮುಂಚೆ ಏನಿದ್ರು? ಡಿ ಸಿ ಎಂ. ಸರ್, ಡಿ ಸಿ ಎಂ ಆದ್ಮೇಲೆ ಏನಾದ್ರು ಮಾಜಿ ಡಿ ಸಿ ಎಂ ಡಿ ಸಿ ಎಂ ಆದ್ಮೇಲೆ ಏನಾದ್ರು ಸಚಿವ ಡಿ ಸಿ ಎಂ ಹುದ್ದೆಯಿಂದ ಯಾಕೆ ತೆಗೆದ್ರು ಹೇಳಿ? ಯಾಕಂದ್ರೆ ಅವ್ರ ಮಾತಿಗೆ ಬೆಲೆ ಇಲ್ಲ, ಅವ್ರ ಮಾತಿಗೆ ಯಾರು ಕೊಡೆ ಕಾಸು ಕೀಮತ್ ಕೊಡ್ತಾ ಇಲ್ಲ, ಅಲ್ಲಿ ಪಕ್ಷದಲ್ಲೇ ಕೊಡ್ತಾ ಇಲ್ಲ ಅಂದ್ಬಿಟ್ರೆ ಇಲ್ಲಿ ಯಾಕೆ ಕೊಡ್ಬೇಕು ನಾವು? ಈಗ ಅವರು ಏಕಪಾತ್ರ ಅಭಿನಯದ ನಾಯಕರಾಗಿದ್ದಾರೆ. ಮಹಾರಾಷ್ಟ್ರ ಸರ್, ಮಹಾರಾಷ್ಟ್ರ ಮಾದರಿಯಲ್ಲಿ 5 ವರ್ಷ ಬಂದಿರೋದು ಕ್ಲಿಯರ್ ಆಗಿದೆ. ಈಗಾಗಲೇ ನನ್ನ ಸ್ಟೇಟ್ಮೆಂಟ್ ಅಂತ ಹೇಳಿದ್ದೀನಿ, ನಾನು ಏನೇ ಸ್ಟೇಟ್ಮೆಂಟ್ ಕೊಟ್ಟು ಗೊಂದುವ ಹೇಳಿಕೆ ಆಗ್ಲಿಲ್ಲ. ಡಿ ಕೆ ಪರವಾಗಿ ನಿಮ್ಮ ರಾಮನಗರ ಎಂ ಎಲ್ ಎ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಶಾಸಕರು. ಬಿಜೆಪಿ ಅವರ ಆರೋಪ ಏನಂದ್ರೆ ಕಾಂಗ್ರೆಸ್ ಒಡೆದ ಮನೆ ಅಂತ ಆಗಿದೆ, ಇಬ್ಬಾಗ ಆಗಿದೆ ಅಂತ ಹೇಳಿಕೆಗೆ ಕಾರಣ ಆಗ್ತಾ ಇದೆ. ಒಂದು ಹೇಳಿಕೆ ಇಲ್ಲ, ಎವ್ರಿಬಡಿ ಇಸ್ ಕ್ಲಿಯರ್. ಎಐಸಿಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರದಾದಂತ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು, ಅವ್ರದಾದಂತ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇದೆ. ಡಿ ಕೆ ಶಿವಕುಮಾರ್ ಅವರು ಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು, ಅವ್ರದಾದಂತ ಜವಾಬ್ದಾರಿಗಳು ನಿರ್ದಿಷ್ಟವಾಗಿದೆ. ನಾನು ಆರ್ ಡಿ ಪಿ ಆರ್ ಮಿನಿಸ್ಟರ್, ಮೈ ರೆಸ್ಪಾನ್ಸಿಬಿಲಿಟಿ ಇಸ್ ಕ್ಲಿಯರ್. ನೀವು ಕೇಳ್ತೀರ ಅದು ಹಾಗೆ ಬರ್ತಾ ಇರ್ತದೆ. ಆಮೇಲೆ ಯಾವ ಎಂ ಎಲ್ ಎಗಳಿರ್ಬೋದು, ಜೆಡ್ ಪಿ ಮೆಂಬರ್ಸ್ ಇರ್ಬೋದು, ನಮ್ಮ ಪಕ್ಷದ ಮುಖಂಡರು ಇರ್ಬೋದು, ಅವರವರೇ ಹೇಳಿಕೆ ಹೇಳ್ತಾರೆ, ಅದಕ್ಕೇನಿದೆ, ಅದರಲ್ಲಿ ತಪ್ಪೇನಿಲ್ಲ. ಅವ್ರ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ, ದಟ್ ಇಸ್ ದೇರ್ ಇಸ್ ನಥಿಂಗ್ ರಾಂಗ್. ಬಟ್ ಅದೇ ಕಲ್ಲಲ್ಲಿ ಕೆಚ್ಚದಂಗೆ ಇರುತ್ತೆ ಅಂದ್ರೆ ಅದು ತಪ್ಪು. ಹೈಕಮಾಂಡ್ ವಿಲ್ ಡಿಸೈಡ್ ವಾಟ್ ಎವರ್ ಇಟ್ ಈಸ್. ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ನಮ್ಮ ಮುಖ್ಯ ಗುರಿ 5 ಗ್ಯಾರಂಟಿಯನ್ನು ಡೆಲಿವರ್ ಮಾಡೋದು. ಮ್ಯಾನಿಫೆಸ್ಟೋನಲ್ಲಿ ನಾವು ಏನೇನು ಹೇಳಿದ್ದೀವಿ, ನಮ್ಮ ಮುಂದಿನ 5 ವರ್ಷದಲ್ಲಿ ಅದು ಜನರಿಗೆ ತಲುಪಿಸೋದು ಅಷ್ಟೇ ನಮ್ಮ ಗುರಿ ಆಗಿದೆ ಅಂತ ಹೊರತು ಬೇರೆ ಏನು ನಮ್ಮ ಗುರಿ ಉದ್ದೇಶ ಇಲ್ಲ. ವಿಪಕ್ಷಗಳಿಗೆ ಇದು ನೋಡಿ, ವಿಪಕ್ಷ ಏನು ಸರ್ವಿಸಸ್ ನೋಡಿ, ವಿಪಕ್ಷ ಏನು ಅಂದ್ಕೊಂಡು ಚರ್ಚೆ ಮಾಡಿದ್ದಾರೆ ಡೆಲ್ಲಿನಲ್ಲಿ. ಆ 4 ಜನ ಹೊರತುಪಡಿಸಿ ಯಾರು ಮಾತಾಡಿದ್ರು ಅದಕ್ಕೆ ಬೆಲೆ. ಆ್ಯಂಡ್ ಇಟ್ ಇಸ್ ಹೈಕಮಾಂಡ್ ಹೇಳಬೇಕಲ್ಲ. ಹೈಕಮಾಂಡ್ ನಾಳೆ ನೀವೇ ಮುಖ್ಯಮಂತ್ರಿ ಆದರೆ ನಾನು ಮಹಾರಾಷ್ಟ್ರ ಮಾದರಿಯಲ್ಲಿ ರಾಜ್ಯದಲ್ಲೂ ಸಹ ಬದಲಾವಣೆ ಆಗ್ತದೆ, ಇದು ಚೇಂಜ್ ಸರ್ಕಾರವನ್ನು ಚೇಂಜ್ ಮಾಡ್ತದೆ. ಯಾರು ಹೇಳ್ತಾರೆ? ಬಿಜೆಪಿ ಅವ್ರ ಪಕ್ಷದಲ್ಲಿ ನೋಡ್ಕೊಳ್ತೀವಿ. ವೈ ಆರ್ ದೇ ವರಿಡ್ ಅಬೌಟ್ ಅಸ್? ಪಾಪ ಏನಿದೆ, ಯಡಿಯೂರಪ್ಪ ಅವರು ಬಹಳ ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಇದೇ ಏರ್ ಧನಿ ಇದೇ ಗಟ್ಟಿ ಧನಿನಲ್ಲಿ ಮೇಲೆ ಖರ್ಚಿಸಿದ್ರೆ ಒಂದು ವಿಪಕ್ಷ ನಾಯಕರನ್ನ ಸಿಗ್ತಿತ್ತು. ಹೌದಾ ಇಲ್ಲ? ಇಷ್ಟು ಏರ್ ದನಿನಲ್ಲಿ ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ. ಈ ಏರ್ ದನಿ ಅಲ್ಲಿ ತೋರಿಸಿ, ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಲಿ. ಬಿಜೆಪಿ ಅವರು ಅಲ್ಲಿ ಹೋಗಿ ಗರ್ಜಿಸ್ರಿ. ಕೇಂದ್ರ ಮೊನ್ನೆ ಸದಾನಂದಗೌಡರು ಏನಂದ್ರು, ಹೋಗಿ ಮನೆ ಬಾಗಿಲು ಕಾಯ್ದೆ ಅಪ್ಪ, ಬಾಗಿಲೇ ತೆಗೆದಿಲ್ಲ ಅದು. ಹೌದಾ ಇಲ್ಲ? ರೇಣುಕಾಚಾರ್ಯ ಅವ್ರು ಏನಂತ ಇದ್ದಾರೆ, ಎಲ್ಲ ನಮ್ಮ ನಾಯಕರಿಗೆ ಕತ್ಲಲ್ಲಿ ಇಟ್ಬಿಟ್ಟು ಮಾಡಿದಾರಪ್ಪ, ನನಗೇನು ಗೊತ್ತಿಲ್ಲ. ಒಬ್ಬ ಮಾಜಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸ್ಟೇಟ್ ಬಿಜೆಪಿ ಅಧ್ಯಕ್ಷರದೇ ಪರಿಸ್ಥಿತಿ ಹಂಗಿದೆ. ಯಡಿಯೂರಪ್ಪ ಅವರಿಗೆ ಪಾಪ ಪರಿಗಣಿಸಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಕಡೆಗಣಿಸಿದಾರೆ ಅಂತ ಇವರೇ ಹೇಳ್ತಾ ಇರೋದು. ಪಾಪ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಏನಾದರೂ ಮಾಡಿದ್ರೆ, ಇವ್ರು ಏನಾದರೂ ಬಂದಿರಿ ಪ್ರೆಸ್ ಕಾನ್ಫರೆನ್ಸು ಏನಾದರೂ ಮಾಡಿದ್ರೆ ನಾಳೆ ಅವ್ರ ಮಗಂಗೆ ಏನಾದರೂ ಮಾಡ್ಬೋದು ಅಂತ ಅಷ್ಟಕ್ಕೆ ಸೀಮಿತ ಇದ್ದಾರೆ. ಆ್ಯಂಡ್ ತಲೆ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ ಯಾರಂತ ಹೇಳ್ಬಿಡ್ರಿ. ಈಗ ಬಿಜೆಪಿ ಅವರು ಜೆ ಡಿ ಎಸ್ ನ ಎ ಟೀಮ್ ಆಗ್ಬಿಟ್ಟಿದ್ದಾರೆ. ಎಲ್ಲಿದ್ದಾರೆ ಸರ್ ಈಗ ಜೆ ಡಿ ಎಸ್ ಬಿಜೆಪಿ ಅವರು ಮೈತ್ರಿ ಮಾಡ್ಕೊಂಡ್ರು ಒಪ್ಪ ಜೆ ಡಿ ಎಸ್ ಲೀಡರ್ ಇಲ್ಲಿಂದ ಹೋದ್ರ ಬರೀ 4 ಜನ ಕುಟುಂಬದವರು ಹೋದ್ರು ಮಾಡ್ಕೊಂಡು ಬಂದ್ರು. ಫೋನ್ ಬಿಜೆಪಿ ಲೀಡರ್ ಅನ್ನ ಹೋದ್ರ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ ಹೋದ್ರೇನ್ರಿ, ಮಾಜಿ ಮುಖ್ಯಮಂತ್ರಿ ಹೋದ್ರೇನ್ರಿ, ಮಾಜಿ ಮೇಲ್ಮನೆ ನಾಯಕರು ಹೋದ್ರೇನ್ರಿ, ಯಾರು ಹೋಗಿದ್ದಾರೆ? ಯಾವ ವಿಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾಯಕತ್ವದ ಕೊರತೆ ಇದೆ ಅಲ್ಲಿ. ದೇರ್ ಇಸ್ ಬಿಜೆಪಿ ಲೀಡರ್ಲೆಸ್, ಜೆ ಡಿ ಎಸ್ ಇಸ್ ಪೀಪಲ್ಲೆಸ್. ಸರ್, ಬಿಜೆಪಿ ನಾಯಕರಂತ ಅಶ್ವಥ್ ನಾರಾಯಣ ಅವ್ರು ಇರ್ತಾರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಅವ್ರನ್ನ ಕಾಣ್ತಾರೆ. ಯಾರಿದ್ರು, ಯಾರು ಹೇಳಿ ಅವರು? ಬಿಜೆಪಿ ಬಿಜೆಪಿ ಇಲ್ಲ, ಯಾರಿದ್ರು ಅವ್ರ ಸ್ಥಾನ ಏನಾದ್ರು ಸಚಿವರಿಗಿಂತ ಮುಂಚೆ ಏನಿದ್ರು?
ಡಿಸಿಎಂ ಹುದ್ದೆಯಿಂದ ಯಾಕೆ ತೆಗೆದ್ರು ಹೇಳಿ? ಯಾಕಂದ್ರೆ ಅವ್ರ ಮಾತಿಗೆ ಬೆಲೆ ಇಲ್ಲ, ಅವ್ರ ಮಾತಿಗೆ ಯಾರು ಕೊಡೆ ಕಾಸು ಕೀಮತ್ ಕೊಡ್ತಾ ಇಲ್ಲ, ಅಲ್ಲಿ ಪಕ್ಷದಲ್ಲೇ ಕೊಡ್ತಾ ಇಲ್ಲ ಅಂದ್ಬಿಟ್ರೆ ಇಲ್ಲಿ ಯಾಕೆ ಕೊಡ್ಬೇಕು ನಾವು? ಈಗ ಅವರು ಏಕ ಪಾತ್ರ ಅಭಿನಯದ ನಾಯಕರಾಗಿದ್ದಾರೆ ಅಷ್ಟೇ. ಮಹಾರಾಷ್ಟ್ರ ಸರ್, ಮಹಾರಾಷ್ಟ್ರ ಮಾದರಿಯಲ್ಲಿ ಐದು ವರ್ಷ ಬಂದಿರೋದು ಕ್ಲಿಯರ್ ಆಗಿದೆ ಸರ್. ಅಂತ ಗೊಂದಲ ಇದೆ ಸರ್. ಈಗಾಗಲೇ ನನ್ನ ಸ್ಟೇಟ್ಮೆಂಟ್ ಹೇಳಿದ್ದೀನಿ, ನಾನು ಏನೇ ಸ್ಟೇಟ್ಮೆಂಟ್ ಕೊಟ್ಟರು